ವರ್ಷಕ್ಕೊಮ್ಮೆ ದರ್ಶನ ನೀಡುವ ಆಸನಾಂಬೆ ವರ್ಷದ ಒಂದು ಉತ್ಸವ ನಾಳೆಗೆ ಕೊನೆ ಆಗ್ತಾ ಇದೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಬರುವಂತ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು. ಆಸನಾಂಬೆ ದಿವ್ಯ ದರ್ಶನಕ್ಕೆ ಮುಗಿಬಿದ್ದಂತ ಭಕ್ತಗಳ ಜನರನ್ನ ನಿಯಂತ್ರಿಸಲು ಜಿಲ್ಲಾಡಳಿತ ಹಾಗೂ ಖಾಕಿ ಪಡೆ ಅವರ ಸಾಹಸವನ್ನ ಪಡ್ತಾ ಇದೆ. ಈ ವರ್ಷ ಆಸನಾಂಬೆಯ ದರ್ಶನಕ್ಕಾಗಿ ಭಾರೀ ಸಂಖ್ಯೆಯಲ್ಲಿ ಏನು ಭಕ್ತಗಳ ಬಂದಿರುವಂತದ್ದು. ಇವತ್ತಿಗೆ ಒಂಬತ್ತು ದಿನ ಆಗಿರುವಂತದ್ದು, ಶುಕ್ರವಾರಕ್ಕೆ ಅಂದ್ರೆ ಇವತ್ತಿಗೆ ಒಂಬತ್ತು ದಿನ ಆಗಿದೆ ಆಸನಾಂಬೆಯ ದೇವಗಳ ಓಪನ್ ಆಗಿ. ಆದರೆ ಓಪನ್ ಆದಾಗಿನಿಂದ ಇಲ್ಲಿರೂ ಕೂಡ ಭಕ್ತಗಳ ಹೆಚ್ ಆಗ್ತಾನೆ ಇದೆ. ಯಾರು ನಿರೀಕ್ಷೆ ಮಾಡದಷ್ಟು ಭಕ್ತಗಳ ಬಂದಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಆಸನಾಂಬೆಯ ಭಕ್ತರು ತಾಯಿಯ ದರ್ಶನ ಮಾಡೋಕ್ಕೆ ಬರ್ತಾ ಇದ್ರೆ. ಆದರೆ ಜಿಲ್ಲಾಡಳಿತ ಸರಿಯಾದಂಥ ವ್ಯವಸ್ಥೆ ಮಾಡುವಲ್ಲಿ ಎಡವಟ್ಟು ಮಾಡಿಕೊಂಡಿದೆ. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲರೂ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಥವಾ ಏನು ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಅವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಧರ್ಮ ದರ್ಶನದ ಕ್ಯೂ ಸರಿಸುಮಾರು 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ವರೆಗೂ ಕೂಡ ಧರ್ಮ ದರ್ಶನದ ಕ್ಯೂ ಇರುವಂಥದ್ದು. ಇನ್ನು VIP VVIP ಪಾಸ್ ಅನ್ನು ಪಡ್ಕೊಂಡಿರೋ ಸಂಖ್ಯೆ ಅದು ಕೂಡ ಹೆಚ್ಚಾಗಿದೆ. ಕೇವಲ ಇಲ್ಲಿ ನೋಡಿ VIP VVIP VVIP ಪಾಸ್ ಪಡ್ಕೊಂಡಿರೋಂತ ಏನು ದರ್ಶನವೇ 4-5 ಗಂಟೆ ಆಗ್ತಾ ಇದೆ ಅಂತೆ. 1000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋದವರ ಕಥೆನೆ 4-5 ಗಂಟೆ ಆಗ್ತಾ ಇದೆ. ಆ ಮಟ್ಟಿಗೆ ಭಕ್ತರು ಬರ್ತಾ ಇದ್ದಾರೆ. ಆದರೆ ಅಫ್ಕೋರ್ಸ್ ಗೊತ್ತಿರುತ್ತೆ, ಏಕೆಂದ್ರೆ ವರ್ಷದಿಂದ ವರ್ಷಕ್ಕೆ ತಾಯಿಯ ಮಹಿಮೆ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಆಕೆಯನ್ನ ದರ್ಶನ ಮಾಡಬೇಕು, ಆಕೆಯ ಏನು ಆಶೀರ್ವಾದ ಪಡ್ಕೋಬೇಕು, ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ರಾಜ್ಯದ ನಾನಾ ಮೂಲೆಯಿಂದ ಭಕ್ತರು ಬರ್ತಾರೆ ಅಂತ ಗೊತ್ತಿದ್ದು ಕೂಡ ಸರಿಯಾದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಬಟ್ ನಮ್ಮ ಪ್ರತಿನಿಧಿ ಏನು ಹೇಳ್ತಾ ಇದ್ರು, ಅವಾಗಷ್ಟೇ ಹೇಳ್ತಾ ಇದ್ರು, ಅಲ್ಲಿ ಜಾಗ ಕಿರಿದಾಗಿದೆ, ಏನೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅದು ಕೂಡ ಒಪ್ಕೊಳ್ಬೇಕು. ಬಟ್ ಕಿರಿದಾಗಿದೆ ಅಂದ್ಕೊಂಡು ದರ್ಶನಕ್ಕೆ ಬರಬೇಡಿ ನೀವು ಅನ್ನೋಕ್ಕಾಗತ್ತಾ? ಇಲ್ಲ ತಾನೇ. ಅದಕ್ಕಾಗಿನ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಅದನ್ನ ಮಾಡ್ಕೋಬೇಕು ನೀವು. ಅಲ್ಲದೆ ಪಾಸ್ಗಳ ವಿಚಾರ ಕುರಿತಂತೆ ಒಂದಷ್ಟು ಗೊಂದಲ ಕೂಡ ಇತ್ತು. ನಿನ್ನೆ ಪಾಸ್ನ ರದ್ದು ಮಾಡಿತ್ತು, ಯಾವುದೇ ಕಾರಣಕ್ಕೂ ಕೂಡ ಪಾಸನ್ನು ಕೊಡಲ್ಲ ಅಂತ ರದ್ದು ಮಾಡಾಕಿದ್ರು. ಆನಂತರ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಕೊಡ್ತೀವಿ ಅಂತಂದ್ರು, ಮತ್ತೆ ಕೊಡಲ್ಲ ಅಂತಂದ್ರು. ಒಂದಷ್ಟು ಗೊಂದಲಗಳ ಅವರಲ್ಲೇ ಗೊಂದಲ ಇರುವಂಥದ್ದು. ಫೈದಲೀಗ ಪಾಸ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಪಾಸ್ ಇದ್ದವರಿಗೆ ಮಾತ್ರ ದರ್ಶನ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಇದರ ನಡುವೆ ತಾಯಿಯ ದರ್ಶನಕ್ಕೆ ಕೇವಲ 1 ದಿನ ಮಾತ್ರ ಬಾಕಿ ಇರೋದು. ನಾಳೆಗೆ ತಾಯಿಯ ಒಂದು ಏನು ದರ್ಶನ, ತಾಯಿಯ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಭಕ್ತರು ಹೇಗಾದರೂ ಮಾಡಿ ಹೋಗ್ಬೇಕು ಅನ್ನೋಂಥದ್ದು, ನೋಡಬೇಕು, ತಾಯಿ ದರ್ಶನ ಪಡಿಬೇಕು ಅನ್ನೋಂಥದ್ದು.